ನೋಡಲು ಲ್ಯಾಬ್ರಡಾರ್ನಂತೆ ಕಾಣುವ ಬಂಗಾರವರ್ಣದ ಶಾಂತ ಸ್ವಭಾವದ ಸ್ನೇಹಜೀವಿ ಗೋಲ್ಡನ್ ರೆಟ್ರೀವರ್ ಇಂದು ಭಾರತದಲ್ಲಿ ಸಾಕಲ್ಪಡುವ ಜನಪ್ರಿಯ ನಾಯಿ ತಳಿಗಳಲ್ಲಿ ಮೂರನೇ ಸ್ಥಾನದಲ್ಲಿರುವ ಇದು ಗನ್ ಡಾಗ್ ಗುಂಪಿಗೆ ಸೇರಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಸ್ಕಾಟ್ಲ್ಯಾಂಡ್ನಲ್ಲಿ ಇಂಗ್ಲಿಷ್ ವಾಟರ್ ಸ್ಪ್ಯಾನಿಯಲ್ ಮತ್ತು ವೇವಿ ಕೋಟೆಡ್ ರಿಟ್ರೀವರ್ ತಳಿಗಳನ್ನು ಸಂಕರಿಸಿ ಗೋಲ್ಡನ್ ರಿಟ್ರೀವರ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಚುರುಕುಮತಿಯಲ್ಲಿ 4ನೇ ಸ್ಥಾನ ಹೊಂದಿರುವ ಇವುಗಳನ್ನು ತರಬೇತಿಗೊಳಿಸುವುದು ಸುಲಭವಾದ್ದರಿಂದ ಇವನ್ನು ಪಕ್ಷಿಗಳ ಬೇಟೆಗೆ, ಅಂಧರ ಸಹಕಾರಕ್ಕಾಗಿ ಗೈಡ್ ಡಾಗ್ಗಳನ್ನಾಗಿ, ಪೊಲೀಸ್ ಮತ್ತು ಮಿಲಿಟರಿಗಳಲ್ಲಿ ಡಿಟೆಕ್ಷನ್ ಡಾಗ್ ಮತ್ತು ಸರ್ಚ್ ಅಂಡ್ ರೆಸ್ಕ್ಯೂ ಡಾಗ್ಗಳನ್ನಾಗಿ ಬಳಸುತ್ತಾರೆ. ಹಿಂದೆ ಒಮ್ಮೆ ಬೆಂಗಳೂರು ಡಾಗ್ ಸ್ಕ್ವಾಡ್ನಲ್ಲಿ ಗೋಲ್ಡನ್ ರಿಟ್ರೀವರ್ ಒಂದನ್ನು ಎಕ್ಸ್ಪ್ಲೋಸ್ ಡಿಟೆಕ್ಷನ್ಗಾಗಿ ತರಬೇತಿಗೊಳಿಸಿದ್ದು ಇಲ್ಲಿ ಉಲ್ಲೇಖನೀಯ. AKC ಪ್ರಕಾರ ಒಂದು ಗಂಡು ನಾಯಿ 22-24 inches ಎತ್ತರ, ಹೆಣ್ಣು ನಾಯಿ 20-22 inches ಎತ್ತರವಿರಬೇಕು. ಇನ್ನು ತೂಕದ ವಿಷಯಕ್ಕೆ ಬರೋದಾದರೆ ಗಂಡು 29-34 kg, ಹೆಣ್ಣು 25-29 kg ತೂಗಬೇಕು. ಹಾಗಾದರೆ ಗೆಳೆಯರೇ, ಈ ತಳಿಯ ನಾಯಿಗಳ ಪ್ಯೂರಿಟಿಯನ್ನು ಚೆಕ್ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎಂದು ನೋಡೋಣ ಬನ್ನಿ. ಪ್ರಥಮವಾಗಿ ಅದರ ಬಣ್ಣವನ್ನು ಗಮನಿಸಬೇಕು. ಗೋಲ್ಡನ್ ರಿಟ್ರೀವರ್ಗಳು 4 ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತವೆ. ಅವು ಕ್ರೀಮ್, ಲೈಟ್ ಗೋಲ್ಡನ್, ಗೋಲ್ಡನ್, ಡಾರ್ಕ್ ಗೋಲ್ಡನ್ ಬಣ್ಣದ್ದಾಗಿರುತ್ತವೆ. ಈ ಬಣ್ಣಗಳನ್ನು ಬಿಟ್ಟು ಉಳಿದಂತೆ ಶುದ್ಧ ಬಿಳಿ, ಕೆಂಪು ಮತ್ತು ಕಪ್ಪು ಬಣ್ಣಗಳಲ್ಲಿ ಈ ನಾಯಿಗಳು ಕಂಡುಬರುವುದಿಲ್ಲ. ಆ ರೀತಿ ಕಂಡುಬಂದಲ್ಲಿ ಅವು ಕ್ರಾಸ್ ಬ್ರೀಡ್ ಎಂದು ಅರ್ಥ. ಸಾಮಾನ್ಯವಾಗಿ ಮರಿಗಳಿದ್ದಾಗ ಅಷ್ಟಾಗಿ ಬಂಗಾರ ವರ್ಣ ಕಂಡುಬರದೆ ಕ್ರೀಮ್ ಬಣ್ಣದಲ್ಲಿ ಕಂಡುಬರುತ್ತವೆ. ಮರಿಗಳು ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಬಂಗಾರ ವರ್ಣಕ್ಕೆ ತಿರುಗುತ್ತವೆ. ಬ್ರಿಟಿಷ್ ಗೋಲ್ಡನ್ ರಿಟ್ರೀವರ್ಗಳು ನೋಡಲು ಬಿಳಿಯಾಗಿ ಕಂಡರೂ ಅದು ಶುದ್ಧ ಬಿಳಿ ಬಣ್ಣವಲ್ಲ, ಬದಲಾಗಿ ಅದು ಕ್ರೀಮ್ ಕಲರ್ ಆಗಿರುತ್ತದೆ. ಈ ನಾಯಿಗಳು ಕಿವಿ, ಮೂಗು, ಪಾದದ ಬಳಿ ದೇಹದ ಬಣ್ಣಕ್ಕಿಂತ ಅಧಿಕ ಗಾಢವಾದ ಬಂಗಾರ ವರ್ಣವನ್ನು ಹೊಂದಿರುತ್ತವೆ. ಅಲ್ಲದೆ ಇವುಗಳ ಮುಖ ಮತ್ತು ಎದೆ ಮೇಲೆ ಬಿಳಿ ಬಣ್ಣದ ಶೇಡ್ಗಳು ಕಂಡುಬರಬಹುದು. ಆದರೆ ಆ ಜಾಗದಲ್ಲಿ ಬಿಳಿ ಅಥವಾ ಕರಿಯ ಮಾರ್ಕಿಂಗ್ಗಳು ಅಂದರೆ ಪ್ಯಾಚಸ್ಗಳು ಕಂಡುಬರುವುದಿಲ್ಲ. ಆ ರೀತಿ ಪ್ಯಾಚಸ್ಗಳು ಕಂಡುಬಂದರೆ ಅದು ಕ್ರಾಸ್ ಬ್ರೀಡ್ ಎಂದು ಅರ್ಥೈಸಬೇಕು. ಎರಡನೆಯದಾಗಿ ಇದರ ಕೂದಲನ್ನು ಅಬ್ಸರ್ವ್ ಮಾಡಬೇಕು. ಇವು ನೋಡಲು ಲ್ಯಾಬ್ ಪಪ್ಪಿಗಳ ತರವೇ ಇದ್ದರೂ ಸ್ವಲ್ಪ ಹೆಚ್ಚೇ ಉದ್ದನೆ ಕೂದಲನ್ನು ಹೊಂದಿರುತ್ತವೆ. ಇವುಗಳ ಕಿವಿ, ಬಾಲ ಮತ್ತು ಮುಖದ ಮೇಲೆ ಉದ್ದನೆ ಕೂದಲುಗಳು ಕಂಡುಬರುತ್ತವೆ. ಈ ಉದ್ದನೆ ಕೂದಲು ನಾಯಿಗೆ ರಕ್ಷಣೆಯನ್ನು ಒದಗಿಸುತ್ತವೆ. ಕೂದಲಿನ ಹೊರಭಾಗ ಮಳೆ, ಚಳಿ, ಗಾಳಿಯಿಂದ ರಕ್ಷಣೆಯನ್ನು ಒದಗಿಸಿದರೆ ಒಳಗಿನದು ಚಳಿ, ಬಿಸಿಲಿನಿಂದ ನಾಯಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಹಾಗಾಗಿ ಇವು ಉದ್ದನೆ ಕೂದಲನ್ನು ಹೊಂದಿರುವುದರಿಂದ ಇವಕ್ಕೆ ರೆಗ್ಯುಲರ್ ಅವಶ್ಯಕತೆ ಕಂಡುಬರುತ್ತದೆ. ಮೂರನೆಯದಾಗಿ ಇದರ ಬಾಲವನ್ನು ಗಮನಿಸಬೇಕು. ಬಾಲವು ದೇಹಕ್ಕೆ ಸಮಾನಾಂತರವಾಗಿರಬೇಕು. ಬಾಲದ ಬುಡದಲ್ಲಿ ದಪ್ಪ ಇರಬೇಕು. ಬಾಲದಲ್ಲಿ ಹೆಚ್ಚಿನ ಕೂದಲು ಕಂಡುಬರಬೇಕು. ಬಾಲ ಸ್ವಲ್ಪ ಇಳಿಬಿದ್ದಂತೆ, ಮೇಲಕ್ಕೆ ಸ್ವಲ್ಪ ನಿಮಿರಿದಂತೆ ಇದ್ದರೂ ಪರವಾಗಿಲ್ಲ, ಆದರೆ ಸುರುಳಿ ಸುತ್ತಿದಂತೆ ಇರಬಾರದು. ನಾಲ್ಕನೆಯದಾಗಿ ಇದರ ಕಿವಿಯನ್ನು ಗಮನಿಸಬೇಕು. ಕಿವಿಯು ತ್ರಿಭುಜಾಕಾರವಾಗಿ ಕೆಳಗೆ ಇಳಿಬಿದ್ದಿರಬೇಕು. ಕಿವಿ ನಿಮಿರಿದಂತೆ, ಸುರುಳಿ ಸುತ್ತಿದಂತೆ ಇರಬಾರದು. ಅಲ್ಲದೆ ಕಿವಿಯ ಮೇಲೆ ಉದ್ದನೆ ಕೂದಲು ಹೊಂದಿರಬೇಕು. ಐದನೆಯದಾಗಿ ಇದರ ಮೂಗನ್ನು ಗಮನಿಸಬೇಕು. ಗೋಲ್ಡನ್ ರಿಟ್ರೀವರ್ಗಳ ಮೂಗು ಕಪ್ಪು ಬಣ್ಣದ್ದಾಗಿರಬೇಕು. ಕಪ್ಪು ಬಣ್ಣದ ಹೊರತಾಗಿ ಬೇರೆ ಬಣ್ಣ ಇದ್ದರೆ ಅದು ಕ್ರಾಸ್ ಬ್ರೀಡ್ ಎಂದು ಅರ್ಥ. ಗೆಳೆಯರೇ, ಶುದ್ಧ ತಳಿಯ ಗೋಲ್ಡನ್ ರಿಟ್ರೀವರ್ಗಳನ್ನು ಆರಿಸುವಾಗ ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಉಳಿದಂತೆ ಹೇಳುವುದಾದರೆ ಇವು 10-12 years ಬದುಕುತ್ತವೆ. ಕೂದಲು ಉದ್ದ ಇರೋದರಿಂದ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಮತ್ತು ನಿಯಮಿತ ಸ್ನಾನದ ಅವಶ್ಯಕತೆ ಇದೆ. ಅಲ್ಲದೆ ಇವುಗಳಲ್ಲಿ ಕಿವಿಗಳ ಸೋಂಕು ಅಧಿಕವಾದ್ದರಿಂದ ನಿಯಮಿತವಾಗಿ ಕಿವಿಯನ್ನು ಸ್ವಚ್ಛಗೊಳಿಸಬೇಕು. ಅಲ್ಲದೆ ಇವು ಚೆನ್ನಾಗಿ ತಿನ್ನಲು ಇಷ್ಟಪಡುತ್ತವೆ. ಹಾಗೆಂದು ಓವರ್ ಫೀಡ್ ಮಾಡಿದರೆ ದಡೂತಿಗಳಾಗುತ್ತವೆ. ಹಾಗಾಗಿ ಇವುಗಳಿಗೆ ಡಯಟ್ ಪ್ರಕಾರ ಆಹಾರವನ್ನು ನೀಡಬೇಕಾಗುತ್ತದೆ.